ನಮಸ್ಕಾರ. ಕೆಲ ಸತಿ ನಮಗೆ ಒಂದು ಸಂಬಂಧ ಇರುತ್ತೆ, ಆ ಸಂಬಂಧದಲ್ಲಿ ಇಷ್ಟೊಂದು ಪಾಠಗಳನ್ನು ಕಲ್ತಿರ್ತೀವಿ, ಆದರೆ ಒಂದ್ರ ಮಟ್ಟಕ್ಕೆ ಹೋಗ್ಬಿಡುತ್ತೆ, ನಾನು ಇನ್ನೇನು ನನ್ನ ಜೀವನದಲ್ಲಿ ಬೆಳೆಯೋಕ್ಕಾಗ್ತಾ ಇಲ್ಲ, ಅವರು ನನಗೆ ತುಂಬಾ ಕೀಳಾಗಿ ನೋಡ್ತಾರೆ, ನನಗೆ ಒಂದು ಸ್ವಲ್ಪನೂ ಪ್ರೀತಿ ಕೊಡಲ್ಲ, ನನ್ನನ್ನು ನೋಡಿದ್ರೆ ತುಂಬ ನಿರ್ಲಕ್ಷ್ಯದಿಂದ ಕಾಣ್ತಾರೆ, ನಾನಿರಲಿ ನಾನು ಇಲ್ಲದೆ ಇರಲಿ ನನ್ನ ಬೆಲೆನೇ ಗೊತ್ತಾಗಲ್ಲ, ಏನು ಮಾಡಿದ್ರೂ ಈ ವ್ಯಕ್ತಿ ಸರಿ ಹೋಗ್ತಾ ಇಲ್ಲ, ಹೇಗೆ ನಾನು ಈ ವ್ಯಕ್ತಿಯೊಟ್ಟಿಗಿರೋದು, ಹೇಗೆ ನನ್ನ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋದು, ಅಥವಾ ನಿಜವಾಗ್ಲೂ ಇದು ಒಳ್ಳೆ ಸಂಬಂಧನ ಕೆಟ್ಟ ಸಂಬಂಧನ ಅಂತಿದ್ರೆ ಇವತ್ತಿನ ಟಾಪಿಕಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ನಮ್ಗೆಲ್ರಿಗೂ ನಮಗೆ ನೋಡಿ ಪ್ರತಿಯೊಂದು ಲೈಫಲ್ಲಿ ಒಂದು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ಬರ್ತಕ್ಕಂಥ ಎಲ್ಲ ಸಂಬಂಧಗಳು ನಮಗೆ ಏನಾದರೂ ಒಂದು ಪಾಠವನ್ನು ಕಲಿಸ್ಲಿಕ್ಕೆ ಬರುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಕಾರ್ಮಿಕ್ ರಿಲೇಷನ್ಶಿಪ್ ಅಂತ. ಯಾವುದೇ ಒಂದು ಸಂಬಂಧ ಇರಲಿ, ಆಯಿತಾ, ಒಂದು ಮಗು ಆಗಿರಲಿ, ಪ್ರತಿಯೊಬ್ಬರಿಂದ ನಾವು ಏನಾದರೂ ಒಂದು ಕಲಿತಾನೆ ಇರ್ತೀವಿ ಅಲ್ವಾ. ಈ ಜೀವನ ಅನ್ನೋದು ಒಂದು ದೊಡ್ಡ ಪಾಠಶಾಲೆ, ಪ್ರತಿ ಸತಿನೂ ನಮಗೆ ಏನಾದರೂ ಒಂದು ಪಾಠವನ್ನು ಕಲಿಸ್ತಾನೆ ಇರುತ್ತೆ. ಆದರೆ ಕೆಲವು ಸತಿ ನಾವು ಆ ಪಾಠವನ್ನು ಕಲಿದೇ ಇದ್ದಾಗ ಅದೇ ಪಾಠ ಬೇರೆ ಬೇರೆ ವ್ಯಕ್ತಿಗಳು ಬಂದು ನಮ್ಮ ಜೀವನದಲ್ಲಿ ಪಾಠವನ್ನು ಕಲಿಸಿ ಹೋಗ್ತಾ ಇರ್ತಾರೆ. ಆದರೆ ಇಂತಹ ಒಂದು ಸಂಬಂಧದಲ್ಲಿ ಬಿಡ್ಲಿಕ್ಕೂ ಆಗ್ತಾಯಿಲ್ಲ, ಇರಲಿಕ್ಕೂ ಆಗ್ತಾಯಿಲ್ಲ, ಇಂಥ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಇಂಥ ಸಂಬಂಧ ನಮಗೆ ನಿಜವಾಗ್ಲೂ ಬೇಕಾ ಅಂತ ಹೇಳಿದ್ರೆ, ಕೆಲವು ಸತಿ ನೋಡಿ ಏನಾಗತ್ತಪ್ಪ ಅಂತ ಹೇಳಿದ್ರೆ, ನಾವು ಒಂದು ಸಂಬಂಧದಲ್ಲಿ ಯಾಕೆ ಹೋಗ್ತೀವಿ ಅಂತ ಹೇಳಿದ್ರೆ, ನಮಗೆ ಒಂದು ಸಂಗಾತಿ ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ, ಸಮಾಜನೂ ಅಷ್ಟೇ, ಯಾವಾಗ ನಮಗೆ ಒಂದು ಮದುವೆ ಆಗಿರುತ್ತೆ, ಮಕ್ಕಳಿರುತ್ತೆ ಅಂತ ಹೇಳಿದ್ರೆ ಸಮಾಜ ಕೂಡ ನಮ್ಮನ್ನು ಗೌರವಾನ್ವಿತವಾಗಿ ನೋಡುತ್ತೆ. ಆದರೆ ಇದೆಲ್ಲವೂ ಒಂದು ಸಾಮಾಜಿಕ ಕಟ್ಟುಪಾಡಾದರೆ ನಾಲ್ಕು ಗೋಡೆ ಮಧ್ಯೆ ನನ್ನ ಮತ್ತು ಆ ವ್ಯಕ್ತಿ ಸಂಬಂಧ ಅನ್ನೋದು ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ನೋಡಿ, ಒಂದು ಉನ್ನತವಾದ ಒಂದು ಸಂಬಂಧದಲ್ಲಿ ಇದ್ದೀರಾ ಅಂತ ಹೇಳಿದ್ರೆ 70% ಆಫ್ ನಿಮ್ಮ ಲೈಫ್ ಪ್ರಾಬ್ಲಮ್ ಸೆಟ್ಲ್ ಆಗ್ಬಿಡುತ್ತೆ. ಒಂದು ವ್ಯಕ್ತಿಯ ಜೊತೆ ನನಗೆ ಒಂದೊಳ್ಳೆ ಸಂಬಂಧ ಇಲ್ಲ, ನನ್ನ ಸಂಗಾತಿ ಜೊತೆ ನನ್ನ ಸಂಬಂಧ ಸರಿಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಪ್ರಾಬ್ಲಮ್ಮು ಅದರಿಂದನೇ ಶುರು ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಸಂಗಾತಿ ಜೊತೆ ಇರೋತಕ್ಕಂತಹ ಸಂಬಂಧ ತುಂಬಾ ಇಂಪಾರ್ಟೆಂಟ್. ನನ್ನ ಸಂಗಾತಿ ಜೊತೆ ನನ್ನ ಸಂಗಾತಿ ಸಿಡಿ ಸಿಡಿ ಅಂತ ಇರ್ತಾರೆ, ಕೋಪ ಮಾಡ್ಕೋತಾರೆ, ಮಾತಿಗೆ ಮುಂಚೆ ಏನಾದರೂ ಅವಾಚ್ಯ ಶಬ್ದಗಳಲ್ಲಿ ಬೈತಾ ಇರ್ತಾರೆ, ಈ ಕಾರಣನೇ ಇಲ್ಲ, ಈ ಥರ ಇರುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ತಿಳ್ಕೊಳ್ಳಿ. ನೋಡಿ, ಎಷ್ಟೋ ಸತಿ ಕೋಪ ಬರುತ್ತೆ, ಈಗ ನಿಮಗೂ ಕೋಪ ಬರುತ್ತೆ, ನನಗೂ ಕೋಪ ಬರುತ್ತೆ. ಕೋಪ ಬಂದಾಗ ನಾವು ಏನು ಮಾಡ್ತೀವಿ, ನಮ್ಮ ಇಂಟೆನ್ಷನ್ ಏನಾಗಿರುತ್ತೆ, ಅವರಿಗೆ ಹರ್ಟ್ ಮಾಡಬೇಕು ಅನ್ನೋದೇ ಒಂದು ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಆದರೆ ನಾವು ಅವ್ರಿಗೇನೋ ಹೇಳಿಬಿಟ್ರು, ಅಂತಹ ಶಬ್ದಗಳನ್ನು ಉಪಯೋಗಿಸ್ಬಿಟ್ರು, ಹಾಗೆ ಅವಾಚ್ಯವಾಗಿ ಮಾತಾಡಿಬಿಟ್ರು ಅಂದ ತಕ್ಷಣ ನಮಗೆ ಫಸ್ಟ್ ಟ್ರಿಗರ್ ಆಗೋದೇನಪ್ಪ ಅಂತ ಹೇಳಿದ್ರೆ ನಮ್ಮ ಈಗೋ. ಹೇಗೆ ಅವ್ರು ನಮಗೆ ಹೀಗೆ ಹೇಳೋಕ್ಕೆ ಸಾಧ್ಯ ಆಯಿತು, ನನ್ನ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡೋದಕ್ಕೆ ಅವ್ರಿಗೆ ಯಾರು ಅರ್ಹತೆ ಕೊಟ್ಟರು, ಹೇಗೆ ಅವರಿಗೆ ಮಾತಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ನಮಗೆ ನಾವು ಈ ಥರ ಬಂದು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಆದರೆ ಒಂದು ತಿಳ್ಕೊಳ್ಳಿ, ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಯಾವಾಗ ಆ ಏನೋ ಒಂದು ಕೋಪದಲ್ಲಿ ಹೇಳಿರೋ ಮಾತಿಗೆ ನಾವು ಇಷ್ಟೋ ಸತಿ ಅದ್ರ ಬಗ್ಗೆ ಯೋಚನೆ ಮಾಡಿ 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 ನಾವು ಅದ್ರ ನಮ್ಮ ಆ ಸಂಬಂಧನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಹಾಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವಾಗ ನೀವಿಬ್ರು ಒಂದು ನೆಮ್ಮದಿಯಾಗಿ ಖುಷಿಯಾಗಿರ್ತೀರ, ಈ ಥರ ಮಾತುಗಳನ್ನು ಹೇಳಬೇಡ, ನನಗೆ ತುಂಬಾ ಇರಿಟೇಟ್ ಆಗುತ್ತೆ ಅಥವಾ ಟ್ರಿಗರ್ ಆಗುತ್ತೆ ಅಂತ ಹೇಳಿ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡಿ ಹೊರತು ಈಗೋವಿಂದ ಆ ಸಂಬಂಧವನ್ನು ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಎಷ್ಟೊಂದು ಪ್ರಯತ್ನ ಮಾಡಿರ್ತೀವಿ, ಎಷ್ಟೊಂದು ಆ ವ್ಯಕ್ತಿಗೋಸ್ಕರ ನಾವು ಬದಲಾಗ್ತಾ ಹೋಗ್ತೀವಿ, ಕೊನೆಗೆ ನಮ್ಮ ತನವನ್ನೇ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾಕಂತ ಹೇಳಿದ್ರೆ ತಿರುಗಿ ನೋಡಿದಾಗ ಎಷ್ಟೋ ಸತಿ ನನ್ನ ಸಂಗಾತಿಗೆ ನಾನ್ ವೆಜ್ ತಿನ್ನೋದು ಇಷ್ಟ ಇಲ್ಲ ಅಂತ ನಾವು ನಾನ್ ವೆಜ್ಜನ್ನು ಬಿಡೋದು, ಅವ್ರಿಗೆ ಈ ಬಟ್ಟೆ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾವು ಆ ಬಟ್ಟೆ ಹಾಕೋದನ್ನು ಬಿಡೋದು, ಆ ವ್ಯಕ್ತಿ ಜೊತೆ ಮಾತಾಡಿದ್ರೆ ನನ್ನ ಸಂಗಾತಿಗೆ ಇರಿಸು ಮುರುಸು ಆಗುತ್ತೆ, ನನ್ನ ವ್ಯಕ್ತಿ ಅನ್ನೋ ಜೊತೆ ಮಾತಾಡೋದನ್ನು ಬಿಡಬೇಕು, ಹೀಗೆ ಎಲ್ಲವನ್ನು ಬದಲಾವಣೆ ಮಾಡ್ಕೋತಾ ಹೋದರೆ ನಿಮ್ಮ ತನ ಎಲ್ಲಿದೆ, ನಿಮ್ಮ ಪರ್ಸ್ನಾಲಿಟಿ ಎಲ್ಲಿದೆ? ಹಾಗಾಗಿ ಒಂದು ಸಂಬಂಧದಲ್ಲಿ ನೀವು ಇದ್ದೀರಾ ಅಂತ ಹೇಳಿದ್ರೆ ನೀವು ಬೆಳಿಬೇಕು ಹೊರತು ಆ ಸಂಬಂಧದಿಂದ ನೀವು ಕೂಗ್ತಾ ಹೋಗಬಾರ್ದು. ಆದರೆ ಇದೆಲ್ಲವನ್ನು ನೀವು ಮಾಡಿಟ್ಟಿರ್ತೀರ, ಶತಾಯ ಗತಾಯ ಪ್ರಯತ್ನವನ್ನು ಮಾಡಿರ್ತೀರ, ಆದರೂ ಆ ವ್ಯಕ್ತಿಯನ್ನು ಬಿಡಲಿಕ್ಕೂ ಆಗ್ತಾಯಿಲ್ಲ, ಇಡಲಿಕ್ಕೂ ಆಗ್ತಿಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಿ, ಆ ವ್ಯಕ್ತಿಯ ರೆಡ್ ಫ್ಲಾಗ್ಗಳನ್ನು ಬರಿತಾ ಹೋಗಿ. ಯಾಕೆ ನನಗೆ ಈ ವ್ಯಕ್ತಿ ಏನೆಲ್ಲ ಮಾಡಿದ್ದಾರೆ, ನನಗೆ ಅವಮಾನ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅಥವಾ ಇನ್ನೊಂದು ನನ್ನ ಜೊತೆ ಇದ್ಕೊಂಡು ಇನ್ನೊಂದು ಸಂಬಂಧವನ್ನು ಇಟ್ಕೊಂಡಿದ್ರು, ಅಥವಾ ಆರ್ಥಿಕವಾಗಿ ನನಗೆ ಮೋಸ ಮಾಡಿದ್ದಾರೆ, ಎಷ್ಟೊಂದು ರೆಡ್ ಫ್ಲಾಗ್ಸ್ ಇರುತ್ತೆ ಅದನ್ನು ಬರಿತಾ ಹೋಗಿ. ಯಾವಾಗ ತಿರ್ಗಾ ನಾನು ಹೋಗಬೇಕು, ಈ ತಿರ್ಗಾ ನಾನು ಮಾತಾಡಬೇಕು ಅಂತ ಅನಿಸುತ್ತೋ ಅದನ್ನು ಟ್ರೋಮಾ ಬಾಂಡಿಂಗ್ ಅಂತಾರೆ. ಅದು ನಿಮಗೆ ಟಾಕ್ಸಿಕ್ ಅಂತ ಗೊತ್ತಿದ್ರೂ ಕೂಡ ಮತ್ತೆ ಮತ್ತೆ ಆ ವ್ಯಕ್ತಿ ಹತ್ರ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಪ್ರೀತಿಗೆ ಅರ್ಹನಲ್ಲ ಅಂತ ನಾವು ಯಾವಾಗ ಅನ್ಕೋತಾ ಹೋಗ್ತೀವೋ ಆ ವ್ಯಕ್ತಿ ಹತ್ರ ಹೋಗಿ ಹೋಗಿ ಪದೇ ಪದೇ ಆ ವ್ಯಕ್ತಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗಲ ಅಥವಾ
ಆ ವ್ಯಕ್ತಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದಾಗ ಇನ್ನೂ ಕುಗ್ತೀವಿ, ಅಥವಾ ಅಪ್ಪಿ ತಪ್ಪಿ ಏನಾದರೂ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡಿಬಿಟ್ರೆ ವಾವ್ ನನ್ನ ಸಂಬಂಧ ಸರಿ ಹೋಯಿತು ಅಂತ ಹಿಗ್ತೀವಿ. ಇದು ರಿಲೇಷನ್ಶಿಪ್ ಅಲ್ಲ. ಯಾಕಂತ ಹೇಳಿದ್ರೆ ಇದನ್ನು ಟ್ರೋಮಾ ಬಾಂಡಿಂಗ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಯೋಗ್ಯತೆಯನ್ನ ಅವರ ಬಿಹೇವಿಯರ್ ಮೇಲೆ ತೂಗಿಸ್ಕೊತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಇದೊಂಥರ ಅಡಿಕ್ಷನ್ ಆಗ್ತಾ ಹೋಗುತ್ತೆ. ಈಗ ನೀವು ಗ್ಯಾಮ್ಲಿಂಗಲ್ಲಿ ವಿನ್ ಆದ ತಕ್ಷಣ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಸೋತಾಗ ಬೇಜಾರಾಗುತ್ತೆ, ಮತ್ತೆ ಎಲ್ಲೋ ವಿನ್ ಆಗ್ತೀನಿ ಅಂತ ಹೇಳಿ ಪದೇ ಪದೇ ಹೋಗಿ 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 ನೀವು ಆ ವ್ಯಕ್ತಿಯ ಒಟ್ಟಿಗೆ ಟ್ರೈ ಮಾಡ್ತಾನೆ ಹೋಗ್ತಿದ್ದೀರಾ. ಇದು ಅಡಿಕ್ಷನ್, ಯಾವತ್ತೂ ತಿಳ್ಕೊಳ್ಳಿ. ಒಂದು ಒಳ್ಳೆ ಸಂಬಂಧ ಅಂತ ಹೇಳಿದ್ರೆ ನೀವು ಬೆಳಿಬೇಕು. ನೋಡಿ, ಎಷ್ಟೋ ಸತಿ ನಾವು ಕೆಟ್ಟ ಸಂಬಂಧದಲ್ಲಿ ಇರ್ತೀವಿ, ನಮಗೆ ಗೊತ್ತಾಗದೆ ಇದ್ರು ನಮ್ಮ ಗಟ್ಟಿ ಗೊತ್ತಾಗುತ್ತೆ, ನಮ್ಮ ಸ್ಕಿನ್ಗೆ ಗೊತ್ತಾಗುತ್ತೆ, ಇದ್ದಕ್ಕಿದ್ದಂಗೆ ಬ್ರೇಕ್ಔಟ್ಸ್ ಆಗೋದು, ಏನೋ ಒಂಥರ ಪ್ಯಾನಿಕ್ ಅಟ್ಯಾಕ್ ಆಗೋದು. ಕೆಲವು ಸತಿ ನಾವು ಕೆಟ್ಟ ಸಂಬಂಧದಲ್ಲಿ ಇರ್ತೀವಿ ಅಂತ ನಮ್ಗೆ ಗೊತ್ತಾಗಲ್ಲ, ಆದರೆ ನಮ್ಮ ದೇಹ ಗೊತ್ತಾಗುತ್ತೆ. ಏನೋ ಒಂಥರ ಸ್ಟ್ರೈನ್ ಆಗೋದು ಅಥವಾ ಬ್ರೇಕ್ಔಟ್ಸ್ ಆಗೋದು, ಗಟ್ಟು ಹಾಳಾಗೋದು, ಇದೆಲ್ಲವೂ ಕೂಡ ನಿಮ್ಮ ಬಾಡಿ ಇಂಡಿಕೇಶನ್ ಕೊಡ್ತಾ ಇದೆ. ಯಾವಾಗ ನಾವು ಒಂದು ಒಳ್ಳೆ ರಿಲೇಷನ್ಶಿಪ್ಪಲ್ಲಿ ಇರ್ತೀವಿ, ನಮ್ಮ ಮುಖದಲ್ಲೇ ಗ್ಲೋ ಇರುತ್ತೆ, ನಾವು ಖುಷಿಯಾಗಿರ್ತೀವಿ, ಎಲ್ಲರ ಹತ್ರ ಖುಷಿಯಾಗಿ ಮಾತಾಡ್ತಾ ಇರ್ತೀವಿ. ಒಂದು ಹೇಳ್ತೆ ನೋಡಿ, ನಿಮ್ಮ ಸಂಗಾತಿಯ ಮೆಂಟಲ್ ಹೆಲ್ತಿಗೆ ಅವರೇ ಕಾರಣ ಹೊರತು ನೀವು ಅದಕ್ಕೆ ಜವಾಬ್ದಾರಿ ತಗೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಕಾನ್ಸ್ಟೆಂಟಾಗಿ ಮಿಸ್ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೌಂಡ್ರಿ ಹಾಕಿ, ಇಂತಹ ನಡವಳಿಕೆಯನ್ನು ನಾನು ತಗೊಳ್ಳಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಹೇಳಿ. ಯಾವಾಗ ಬೌಂಡ್ರೀಸ್ ಹಾಕ್ತಾ ಹೋಗ್ತೀರಾ, ನಿಮ್ಮ ಲೈಫಲ್ಲಿ ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಅವಳು ಏನು ಮಾಡಿದ್ರು ಮಾಡಿಸ್ಕೋತಾಳೆ, ಅವ್ನು ಏನು ಮಾಡಿದ್ರು ಮಾಡಿಸ್ಕೋತಾಳೆ, ನನಗೆ ಇಷ್ಟ ಬಂದಾಗ ನಾನು ಫೋನ್ ಮಾಡ್ಬೋದು, ಇಷ್ಟ ಬಂದಾಗ ಮೀಟ್ ಮಾಡ್ಬೋದು, ಇಷ್ಟ ಬಂದಂಗೆ ಬೈತಾ ಹೋಗ್ಬೋದು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ಆ ವ್ಯಕ್ತಿಗೆ ನಿಮ್ಮ ಮೇಲೆ ಗೌರವ ಇಲ್ಲ ಅಂತ. ಒಂದು ತಿಳ್ಕೊಳ್ಳಿ, ಪ್ರೀತಿ ಮುಖ್ಯನಾ ಗೌರವ ಮುಖ್ಯನಾ ಅಂತ ಹೇಳಿದ್ರೆ ಗೌರವ ತುಂಬ ಮುಖ್ಯ. ಯಾವಾಗ ವ್ಯಕ್ತಿ ನಿಮ್ಮನ್ನು ಗೌರವಿಸ್ತಾ ಹೋಗ್ತಾರೆ, ಆ ವ್ಯಕ್ತಿ ನಿಮಗೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ನೀವು ಯಾವಾಗ ಕರೆ ಮಾಡಿದ್ರು ಕೂಡ ಫೋನನ್ನು ಎತ್ತಿದ್ದಾರೆ, ಯಾವತ್ತೇ ತಿಳ್ಕೊಳ್ಳಿ, ಮುಖ್ಯವಾದ ಒಂದು ಸಂಬಂಧಕ್ಕೆ ಮುಖ್ಯವಾದ ಅಂಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ರೆಸ್ಪೆಕ್ಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.